ಹೇಳಿದರೆ ಎಸ್ ಅಂದ್ರೆ ಸಕ್ಸಸ್ ಅಂತ ಹೇಳಿ. ಇನ್ನು ಇವರಿಗೆ ಬ್ಲೆಸ್ ಮಾಡೋದಕ್ಕೆ ಇವತ್ತು ವೇದಿಕೆ ಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದು, ನಾನು ಹೇಳಿದ್ನಲ್ಲ ಮುಟ್ಟಿದ್ದೆಲ್ಲ ಚಿನ್ನ, ಅವ್ರು ಯಾರಿಗೆಲ್ಲ ಆಕ್ಷನ್ ಹೇಳಿದ್ದಾರೆ ಅವರೆಲ್ಲ ಸೂಪರ್ ಸ್ಟಾರ್ ಆಗಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಪ್ಲೀಸ್. ನಮಸ್ಕಾರ. ಇನ್ನೇನು ಶಿವಣ್ಣ ಹೇಳ್ಬಿಟ್ರು ಎಸ್ ಗ್ರೂಪ್ ಅಂತ, ಆರು ಮಾತಾಡೋದು ವೇಸ್ಟ್ ಅಲ್ಲ. ಹಂಗಾರೆ ಈ ಹೆಸರಲ್ಲಿ ಆರು ಇಲ್ಲ, ಆ ಹೆಸರಲ್ಲಿ ಒಂದು ಆರು ಇಲ್ಲ. ಅಲ್ಲ ಅಣ್ಣ ಏನೋ ತುಂಬ ಚೆನ್ನಾಗಿ ಆರು ರಾಜ್ಕುಮಾರೇ ಇದ್ದಾರೆ. ಅಲ್ಲ ಇಲ್ಲಿ ಕಿಚ್ಚ ಸುದೀಪ್ ಹೆಸರಿನಲ್ಲೂ ಆರು ಇಲ್ಲ, ಇವನ ಹೆಸರಿನಲ್ಲೂ ಆರು ಇಲ್ಲ. ಸರ್ ನಾನೇನು ಮಾತಾಡಲಿ ಇವಾಗ, ನೀನು ಬರೀ ಸುದೀಪ್ ನಮ್ಮ ಗ್ರೂಪಿಗೆ ಬಾ ಅಂತ ಹೇಳ್ಬಿಟ್ಟೆ. ಮಾಸ್ ಗ್ರೂಪು, ಅಲ್ಲಿರೋದೆಲ್ಲ ಬರೀ ಮಾಸೆ, ಒಂದು ಹುಡುಗಿನೂ ಇಲ್ಲ ಅಲ್ವಾ? ಸಂಜೀತ್ ನೀವು ಆ್ಯಕ್ಟ್ ಮಾಡಿದಿರಂತ ಅಂದ್ಕೊಂಡೆ ನಾನು, ನೀವು ಡೈರೆಕ್ಟ್ ಮಾಡಿರೋದು ಗೊತ್ತಿರಲಿಲ್ಲ ನನಗೆ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನೀವೇ ಡೈರೆಕ್ಟ್ ಮಾಡಿದ್ದೀರಾ ಅಂತ. ಒಟ್ಟಿನಲ್ಲಿ ಟ್ರೈಲರ್ ನೋಡ್ತಿದ್ದಂಗೆ ಫಸ್ಟು ಅದು ಆಮೇಲೆ ಮಾತಾಡ್ತೀನಿ. ಫಸ್ಟು ಖುಷಿಯಾಗಿದ್ದೇನು ಗೊತ್ತಾ, ನಿಮ್ಮ ಅಜ್ಜಿ ಕರೆದ್ರು ನನಗೆ, ಅವ್ರ ಮುಖದಲ್ಲಿ ಆನಂದ ಇದೆಯಲ್ಲ ಅದು ನೋಡಿ ಖುಷಿ ಆಯಿತು ನನಗೆ. ಅವ್ರು ಹೇಳಿದ್ದು ನನ್ನ ಮೊಮ್ಮಗನ ಲಾಂಚ್ ಮಾಡಪ್ಪ ನೀನು, ನನ್ನ ಮಗನ ಮಾಡಾಯ್ತು ನಮ್ಮ ಮೊಮ್ಮಗನ ಮಾಡೋ ಅಂತ. ಕಿಚ್ಚ ಸುದೀಪ್ ಎಲ್ಲೋದ್ರೂ ಫಸ್ಟ್ ಕರೆಯೋದೆ ನನ್ನ, ನಾನು ಬರಲ್ಲ ಅಂದರೂ ಬಿಡಲ್ಲ, ಅದು ಹೆಂಗೆ ಬರಲ್ಲ ನೀವು ಅಂತಾರೆ. ಈ ಥರ ನನ್ನ ಅವರ ಸಂಬಂಧ, ಆಮೇಲೆ ಸಂಜೀವ್ ಅವರಾಗಲಿ ಅವರಾಗಲಿ ನನಗೆ ತುಂಬ ದಿನಗಳ ಸಂಬಂಧ. ನಾವು ಅಂಬರೀಷ್ ಎಲ್ಲ ಜೊತೆಯಲ್ಲಿದ್ದಾಗ ಅವರು ಸರೋವರ ಹೋಟ್ಲಿಗೆ ಹೋಗಿ ಮನೆಗೆಲ್ಲ ಹೋಗಿ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು. ಆ್ಯಂಡ್ ಅವ್ರ ಫ್ಯಾಮಿಲಿಯಿಂದ ನೀವು ಬರ್ತಿರೋದು ನಮ್ಗೆ ಅಷ್ಟೇ ಖುಷಿಯಾಗುತ್ತೆ. ಆ್ಯಂಡ್ ವೆಲ್ಕಮ್ ಟು ಎಸ್ ಗ್ರೂಪ್ ಆರ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಏನು ಅನಿಸ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಅನಿಸಿದ್ದು ನನಗೆ ಒಂದು ವೈಬ್ರೇಷನ್ ಅಂತೂ ಕ್ರಿಯೇಟ್ ಆಗುತ್ತೆ. ಈಗ ಸದ್ಯಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ, ಇನ್ನು ಮುಂದಕ್ಕೆ ನೀವು ಮಾಡಬೇಕಿರೋದು ಒಂದೇ ಕೆಲಸ, ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು. ಅದಾದರೆ ನಿಮಗೆ ಇದೆಲ್ಲ ಆಗುತ್ತೆ. ಅದರ್ವೈಸ್ ನೀವು ಐ ಥಿಂಕ್ ಯು ಸ್ಟಡೀಡ್ ಇನ್ ನ್ಯೂಯಾರ್ಕ್ ಆ್ಯಂಡ್ ಕಮ್ ಇಯರ್ ಅಲ್ವಾ, ಅಲ್ಲಿಗೂ ಇಲ್ಲಿಗೂ ಎರಡೇ ಡಿಫ್ರೆನ್ಸ್ ಇರುತ್ತೆ. ಒಂದು ಟೆಂಪೋ ಆಫ್ ಎ ಫಿಲಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಟೆಂಪೋ ಆಫ್ ಎ ಫಿಲಮ್, ಇಟ್ ಶುಡ್ ಗೋ ಲೈಕ್ ದಿಸ್ ಅನ್ನೋದು ಒಂದು ಅನಿಸುತ್ತೆ ನನಗೆ. ಅದರ್ವೈಸ್ ಯು ಡನ್ ಎ ಗುಡ್ ಜಾಬ್, ಯು ಲುಕ್ ನೈಸ್. ಸುದೀಪನ್ ಹೆಂಗೆ ನೋಡಿದ್ವು ಹಂಗೆ ನಿಮ್ಮನ್ನು ನೋಡ್ದಂಗೆ ಅನಿಸ್ತಾ ಇದೆ ನಮಗೆ. ಯಾರು ಮ್ಯೂಸಿಕ್ ಯಾರು ಮಾಡಿದ್ದು ಗೊತ್ತಾಗಲಿಲ್ಲ ನನಗೆ. ವಾಸುಕಿ ವೈಭವ್ ಸರ್. ವಾಸುಕಿನಾ? ವಾಸುಕಿ ವೈಭವ್. ವಾಸುಕಿ ವೈಭವ್ ಹಾಂ, ಎಲ್ಲ ಹೆಸರು ಕಾಣಿಸ್ ಗೊತ್ತೇ ಆಗಲಿಲ್ಲ ನನಗೆ. ವಾಸುಕಿ ಬನ್ರಿ, ನೀವೆಲ್ಲ ಹಿಂಗೆ ಜೋರಾಗಿಲ್ಲ ಪ್ಯಾಥಸ್ ಆಡ್ಕೊಂಡು ಕೂತಿರೋರು ಇಲ್ಲಿ ಬಂದು ವೈಬ್ರೇಷನ್ ಮಾಡಿದ್ದೀರಾ ಗೊತ್ತಿರಲಿಲ್ಲ, ಸಾರಿ. ನಾನೆಲ್ಲ ಹೆಸರು ಕಾಣಿಸ್ತೀನಿ, ನಾನು ಹುಡುಕ್ತಾ ಇದ್ದೀನಿ ಯಾರು ಮ್ಯೂಸಿಕ್ ಮಾಡಿದ್ದಂತ. ವಾಸುಕಿ ಅವರು ತುಂಬ ಚೆನ್ನಾಗಿ, ಐ ಥಿಂಕ್ ನಿಮಗೆ ಬೇರೆ ಜೋನರಲ್ಲಿ ವರ್ಕ್ ಮಾಡಿದ್ದೀರಾ ಅನ್ಸುತ್ತಲ್ವಾ, ಇವರ್ ಜೋನರ್ ಇಸ್ ಡಿಫ್ರೆಂಟ್, ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಸಂಜೀತ್, ವಿಶ್ ಯು ಆಲ್ ದ ಬೆಸ್ಟ್. ವೆಲ್ಕಮ್ ಟು ಎಸ್ ಗ್ರೂಪ್ ಅಗೇನ್ ವಿತ್ ಆರ್ ವಿತ್ ಆರ್ ಆರ್ ಆದಮೇಲೆ ಅದು ರಾಜ್ಕುಮಾರ್ ಆದಮೇಲೆ ಶಿವರಾಜ್ಕುಮಾರ್. ಸೊ ಹಂಗೆ ವಿ ಆರ್ ಕಮ್ ಟು ಅವರ್ ಫ್ರೆಟರ್ನಿಟಿ ಆ್ಯಂಡ್ ವೆಲ್ಕಮ್ ಟು ಅವರ್ ಸಿನಿಮಾ ಫ್ಯಾಮಿಲಿ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ರಾಕ್ ಆನ್. ಸರ್ ಒಂದು ಪ್ರಶ್ನೆ, ನಿರ್ದೇಶನ ಹಾಗೂ ನಟನೆ ಎರಡನ್ನೂ ಮಾಡಿ ಸಕ್ಸಸ್ ಹೇಗೆ ಕಾಣ್ಬೋದು ಅಂತ ಇಂಡಸ್ಟ್ರಿಗೆ ತೋರಿಸ್ಕೊಟ್ಟಂಥ ಕನಸುಗಾರ ನೀವು. ಸೊ ಅವರು ಚೊಚ್ಚಲ ನಿರ್ದೇಶನದಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸೊ ಆ್ಯಸ್ ಎ ಡಿರೆಕ್ಟರ್ ಅವ್ರಿಗೆ ಏನು ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸಮ್ ಟಿಪ್ಸ್ ಫಸ್ಟ್ ಸಿನಿಮಾ ನಿರ್ದೇಶನ ಅವರೇ ಆ್ಯಕ್ಟು ಮಾಡ್ತಾ ಇದ್ದಾರೆ. ಸುಮ್ಮನೆ ಕೆಲಸ ಮಾಡಿರಿ, ರಿಸಲ್ಟ್ ಎಲ್ಲ ಏನು ಯೋಚನೆ ಮಾಡಿ, ಜಸ್ಟ್ ಕೀಪ್ ಆನ್ ವರ್ಕಿಂಗ್ ಅಷ್ಟೇ. ಯೋಚನೆ ಮಾಡಬಾರ್ದು, ನಿನಗೆ ಕೆಲಸ ಗೊತ್ತಿದೆಯಾ ಮಾಡ್ತಾ ಹೋಗ್ರಿ, ಅದು ರಿಸಲ್ಟ್ ಕೊಡುತ್ತೆ. ಡೋಂಟ್ ಥಿಂಕ್ ಆ್ಯಂಡ್ ಡೂ ಎನಿಥಿಂಗ್, ಜಸ್ಟ್ ಗೋ ಆನ್ ಡೂಯಿಂಗ್, ಡೋಂಟ್ ವೇಟ್ ಫಾರ್ ರಿಸಲ್ಟ್ಸ್. ಕರೆಕ್ಟ್. ರವಿ ಸರ್ ಹೇಳಿದ್ರು ಏನು ಒಂದು ಹುಡುಗಿನೂ ಹೀರೋಯಿನೋ ಕಾಣಿಸಿಲ್ಲ ಅಂತ ಹೇಳಿ. ಹೀರೋಯಿನ್ ಇಲ್ಲ ಅಂದರೆ ಏನು, ಹೀರೋಯಿನ್ ಹೆಂಗಿರಬೇಕು, ರೋಸ್ ಹೆಂಗಿರುತ್ತೆ, ಲವ್ ಹೆಂಗಿರುತ್ತೆ ಅಂತ ತೋರಿಸಿದಂಥ ಹೀರೋ ಅಲ್ಲಿದ್ದಾರೆ. ಸಂಚಿತ್ ಬಂದು ಒಂದು ಹಾಕಿ ಕೊಟ್ಬಿಟ್ರೆ ಯು ವಿಲ್ ಹ್ಯಾವ್ ಅ ಬ್ಲೆಸ್ಸಿಂಗ್ ಫಾರ್ ಲೈಫ್ ಟೈಮ್. ಪ್ಲೀಸ್ ಬನ್ನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಹೀರೋಯಿನ್ ಇಲ್ವಾ ಪಿಕ್ಚರಲ್ಲಿ? ನೀನು ವಾಯ್ಸ್ ಇರಲಿಲ್ವಲ್ಲ ಅನ್ಕೊಂಡೆ ಇಷ್ಟೊತ್ತು. ಇವನೊಬ್ಬ ನಾಗೇಶ ಸರ್, ನಾಗೇಶ ಅವನೇ ಸೈಲೆಂಟ್ ಮಾಡಿಬಿಟ್ಟಿದ್ದೀರಲ್ಲ ಎಲ್ಲರೂ ಸೇರ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.